ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ಅನ್ನಭಾಗ್ಯ ಯೋಜನೆಯ ಕುರಿತಂತೆ ಉಂಟಾಗಿರುವ ಸಂಘರ್ಷ, ಕ್ರಮೇಣ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಣ್ಣಸಟವಾಗಿ ಸಮರವಾಗಿ ಮಾರ್ಪಡುವ ಎಲ್ಲ ಲಕ್ಷಣಗಳು ಕಂಡುಬರ್ತವೆ. ಒಂದು ರಾಜ್ಯದ ಯೋಜನೆಗಳಿಗೆ ಅಕ್ಕಿಯನ್ನು, ಅದು ಬೇಸಿಕ್ ಫೆಸಿಲಿಟಿ ಇರುವಂತಹ ಅಕ್ಕಿಯನ್ನು ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ನಿರಾಕರಿಸಿದ ಕ್ರಮ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣ ಆಗುತ್ತೆ. ಜೊತೆಗೆ ಸಹಜವಾಗಿ ಇಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಇರೋದ್ರಿಂದ ಅದಕ್ಕೆ ಒಂದು ರಾಜಕೀಯ ಸ್ವರೂಪವೇ ಬಂದಿದೆ. ಒಂದು ಫೆಡರಲ್ ಸಿಸ್ಟಮ್ ಆಗಲಿ, ಸಂಯುಕ್ತ ಭಾರತ ವ್ಯವಸ್ಥೆ ಬರಲಿ, ಹೀಗೆ ಮಾಡೋದಕ್ಕೆ ಕೇಂದ್ರಕ್ಕೆ ಅಧಿಕಾರ ಇದೆಯಾ? ಹಾಗಾದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದ್ದು ಏನು ಪ್ರಯೋಜನ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ, ಗೆಳೆಯರು, ಎರಡು ಡಾಕ್ಯುಮೆಂಟ್ ಅನ್ನು ನಿಮ್ಮ ಮುಂದೆ ನಾನು ಇವತ್ತು ಪ್ರೆಸೆಂಟ್ ಮಾಡ್ತೀನಿ. ಎರಡು ದಾಖಲೆಗಳು ನಿಮ್ಮ ಮುಂದೆ. ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರಲ್ಲಿ ಷಣ್ಮುಗ ಪ್ರಿಯ, ಮ್ಯಾನೇಜರ್ ಫಾರ್ ಕರ್ನಾಟಕ, ಜನರಲ್ ಮ್ಯಾನೇಜರ್ ಫಾರ್ ಕರ್ನಾಟಕ, ಅವರು 12/6/2023 ಕರ್ನಾಟಕ ರಾಜ್ಯಕ್ಕೆ, ಅವರು ಡಿವಿಷನಲ್ ಮ್ಯಾನೇಜರ್ ಫುಡ್ ಅವರು ಕರ್ನಾಟಕ ರಾಜ್ಯಕ್ಕೆ ಪತ್ರವನ್ನು ಬರೀತಾರೆ. 208,425.750 ಮೆಟ್ರಿಕ್ ಟನ್ ರೈಸ್ ಅನ್ನು 3,400 ರೂಪಾಯಿ ರೇಟಲ್ಲಿ ನೀವು ತಗೋಬಹುದು, ಕೊಡಲಿಕ್ಕೆ ನಮ್ದೇನು ತಕರಾರು ಇಲ್ಲ ಅಂತ ಒಂದು ಪತ್ರವನ್ನು ಬರೀತಾರೆ. ಸರ್ಕಾರಕ್ಕೆ ಇದು ಸಂತೋಷವನ್ನು ಕೊಡುತ್ತೆ. ಅಕ್ಕಿ ಭಾಗ್ಯ ಅನ್ನಭಾಗ್ಯದ ಅಡಿಯಲ್ಲಿ ಅಕ್ಕಿಯನ್ನು ಕೊಡೋದಕ್ಕೆ ಅಕ್ಕಿ ಸಿಗ್ತಲ್ಲ, ಜುಲೈನಿಂದ ಯೋಜನೆ ಪ್ರಾರಂಭ ಮಾಡಬಹುದಲ್ವಾ ಅನ್ನುವ ಕಾರಣಕ್ಕೆ ಅನ್ನಭಾಗ್ಯ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಯೋಜನೆ. ಇದು ಒಂದು ರೀತಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅನ್ನೋದು ಮತಗಳನ್ನ ತಂದುಕೊಟ್ಟಂತಹ ಯೋಜನೆ, ಪ್ರಣಾಳಿಕೆಯಲ್ಲಿ ಜನರಿಗೆ ಕೊಟ್ಟಂತಹ ಯೋಜನೆ, ಬಿಜೆಪಿಗೆ ಡ್ಯಾಮೇಜ್ ಕೂಡ ಮಾಡಿತು. ಈ ಯೋಜನೆ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದು ಬಿಜೆಪಿಯಿಂದ ಮತ ಕಸ್ಕೊಳ್ಳೋಕ್ಕೂ ಕೂಡ ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಆಯಿತು. ಈ ಯೋಜನೆಗೆ ಅಕ್ಕಿಯನ್ನು ಕೇಂದ್ರ ಸರ್ಕಾರ ನಿಲ್ಲಿಸಿದೆ, ನಾವು ಕೊಡೋಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳುವುದರ ಮೂಲಕ ಇದರ ಪರಿಣಾಮಗಳು ಏನು ಅನ್ನುವ ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಮೊದಲೇನಿರುತ್ತೆ, 12/6/2023 ನಾವು ಅಕ್ಕಿ ಕೊಡ್ತೀವಿ ಅನ್ನೋದು. ಆದರೆ 13/6 ಒಂದೇ ದಿನದಲ್ಲಿ ಇವತ್ತು ಅಕ್ಕಿ ಕೊಡ್ತೀವಿ ಅಂತಾರೆ, ಇನ್ನೊಂದು ದಿನ ಕೊಡೋಕ್ಕಾಗಲ್ಲ, ನಾವು ಪಬ್ಲಿಕ್ ಪ್ರೊಕ್ಯೂರ್ಮೆಂಟಿಂದ ನಾವು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಇನ್ನೊಂದು ಪತ್ರ. ಒಂದು ದಿನದಲ್ಲಿ 2 ಪತ್ರ ಬರೋದಕ್ಕೆ ಕಾರಣ ಏನು? ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದರೆ ಬಿಜೆಪಿಯ ಬುಡ ಕಿತ್ತೋಗುತ್ತೆ ಅನ್ನುವ ಭೀತಿನ, ಅಥವಾ ನಮ್ಮನ್ನ ಪರಾಭವಗೊಳಿಸಿದಂತಹ ರಾಜ್ಯದ ಜನರಿಗೆ ನಾವ್ಯಾಕೆ ಅಕ್ಕಿ ಕೊಡಬೇಕು ಅನ್ನುವಂತಹ ದ್ವೇಷದ ರಾಜಕಾರಣನ? ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಚುನಾವಣೆ ನಡೆಯುವವರೆಗೂ ಕೂಡ ಪಕ್ಷಗಳ ಸಣ್ಣ ಸಟ್ಟ, ನೀವು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಚುನಾವಣೆ ನಡೆದು ಒಂದು ಅಧಿಕಾರಕ್ಕೆ ಬಂದ ನಂತರ ಎರಡೇ, ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನೋಕ್ಕಿಂತ ಹೆಚ್ಚಾಗಿ ಒಕ್ಕೂಟ ಸರ್ಕಾರ, ರಾಜ್ಯ ಸರ್ಕಾರ, ನಮ್ಮ ಫುಡ್ ಕಾರ್ಪೊರೇಷನ್ ಇಂಡಿಯಾದವರು, ಬೆಂಗಳೂರು ಡಿವಿಜನ್ನವರು, ನಾವು ನಿಮಗೆ ಜುಲೈನಲ್ಲೇ ಈ ಆಪ್ಷನ್ ಮಾಡಿ ನಾವು ನಿಮಗೆ ನೀವೇನು ನೆಂಟು ಕೊಟ್ಟಿದ್ದೀರಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದೇವೆ. 2,88,425 ಮೆಟ್ರಿಕ್ ಟನ್ ಅನ್ನ ನಿಮಗೆ ನಾವು ಆಪ್ಷನ್ ಮಾಡಿ ರಿಸರ್ವ್ ಪ್ರೈಸ್ 3,400 ರೂಪಾಯಿ ಪರ್ ಕ್ವಿಂಟಲ್ ಅಂತೆ ನಿಮಗೆ ನಾವು ಕೊಡ್ತೇವೆ ಅಂತೇಳಿ ನೆಕ್ಸ್ಟ್ 7 ದಿನದಲ್ಲಿ ನಿಮಗೆ ಲಿಫ್ಟ್ ಮಾಡಲಿಕ್ಕೆ ವ್ಯಾರಂಟಿ ಮಾಡ್ಕೊಡ್ತೀವಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಹಾರ್ಡ್ ಕಾಪಿಯನ್ನು ಬಹುಶಃ 90 ಇರ್ಬೋದು, ನಾನು ನಿಮಗೆಲ್ಲ ಕೊಡ್ತೇನೆ. ಹೀಗಾಗಿ ರಾಜ್ಯದ ಜನ ಅಂತಿರ್ತಾರೆ, ನೀವು ಕೂಡ ಜನ್ಮಸಲ್ಪಟ್ಟ ಪ್ರೈಮ್ ಮಿನಿಸ್ಟರ್ ಆಗಿರ್ತೀರಿ. 26-27 ಜನ ಎಂಪಿಗಳನ್ನ ಬಿಜೆಪಿ ಎಂಪಿಗಳನ್ನ ಇಲ್ಲಿಂದ ಆಯ್ಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಸೋತಿರ್ಬೋದು, ಬಿಜೆಪಿಯವರು ಈ ಪ್ರೋಗ್ರಾಮ್ ಅಂತ ಇಂಪ್ಲಿಮೆಂಟ್ ಮಾಡಬಹುದಿತ್ತು, ಯಾಕೆ ಮಾಡಲಿಲ್ಲ? ಹಾಗಿದ್ರೆ 4 ವರ್ಷದ ಬಿಜೆಪಿ ಆಳ್ವಿಕೆನಲ್ಲಿ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಅದನ್ನ ಮಾಡಬಹುದಿತ್ತು, ಮಾಡಲಿಲ್ಲ. ಈ ಸರ್ಕಾರ ಮಾಡ್ತಿದೆ ಅನ್ಬೇಕಾದ್ರೆ ಹೊಟ್ಟೆ ಮುದಿ ಯಾಕೆ? ಈ ಪ್ರಶ್ನೆ ಮುಖ್ಯವಾಗಿ ಉದುಭವ ಆಗ್ತಾ ಇದೆ. ಹೀಗಾಗಿ ಇದೀಗ ಈ ಅಕ್ಕಿ ವಿಚಾರ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ, ರಾಜ್ಯದ ನಡುವಿನ ಸಂಘರ್ಷದತ್ತ, ಸಂಘರ್ಷದ ಸ್ವರೂಪವನ್ನು ಪಡ್ಕೋತಿದೆ. ಆ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮೊದಲು ನಾನು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ನಾನು ಹೇಳ್ತೀನಿ. 5 ಕೆಜಿ ಅಕ್ಕಿ ಕೊಡೋದು
ಬೇಸಿಕ್ ಹಸಿವನ್ನ ನೀಗಿಸುವಂತಹ ಯೋಜನೆ ಇರೋದು. ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಜಾರಿಗೊಳಿಸಲಾಗಿದೆ. 2018 ಅದನ್ನ ಕೆಲವು ಅಮೆಂಡ್ಮೆಂಟ್ ಬಾಕಿ ಇದೆ. ಯಾರು ಹಸ್ಕೊಂಡಿರಬಾರ್ದು. ನಂಬರ್ ಒನ್, ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಕೊರತೆ ಆಗಬಾರ್ದು. ನಂಬರ್ ಟೂ, ಮಹಿಳೆಯರಿಗೂ ಕೂಡ ನ್ಯೂಟ್ರಿಷಿಯಸ್ ಫುಡ್ ತರಬೇಕು. ನಂಬರ್ ತ್ರೀ, ಇದು ಮೂರು ಈ ಯೋಜನೆ ಫುಡ್ ಸೆಕ್ಯೂರಿಟಿ ಆಕ್ಟಿನ ಗೋಲ್. ಅದಕ್ಕೋಸ್ಕರ ಅಂತಲೇ ಮಧ್ಯಾಹ್ನದ ಬಿಸಿಯೂಟ, ಪೌಷ್ಟಿಕಾಂಶಗಳ ಸರಬರಾಜು ಇವೆಲ್ಲವನ್ನು ಕೂಡ ತರಲಾಗಿದೆ. ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ 2/3 ಆಫ್ ದಿ ಪಾಪ್ಯುಲೇಷನ್ ಅನ್ನ ಕವರ್ ಮಾಡುವ, ಅಂದ್ರೆ 75% ಆಫ್ ದಿ ರೂರಲ್ ಪಾಪ್ಯುಲೇಷನ್ ಅಂಡ್ ಅಟ್ಲೀಸ್ಟ್ 50% ಆಫ್ ದಿ ಅರ್ಬನ್ ಪಾಪ್ಯುಲೇಷನ್. ಗ್ರಾಮಾಂತರ ಪ್ರದೇಶದ ಶೇಕಡ 75% ಜನ, ನಗರ ಪ್ರದೇಶದ ಶೇಕಡ 50% ಜನಕ್ಕೆ ಕವರ್ ಮಾಡಬೇಕು ಅಂತಿದೆ. ಈ ಜನರನ್ನ, ಇವರಿಗೆ ಹಸಿವನ್ನ ನೀಗಿಸೋದಕ್ಕೆ, ಇವರು ನೆಮ್ಮದಿಯಾಗಿ ಹೊಟ್ಟೆ ತುಂಬ ತಿಂದು ಮಲಗೋದಕ್ಕೆ, ಇವರ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ 10 kg ಅಕ್ಕಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಾಗ ಸರ್ಕಾರ ಹಣ ಕೊಡ್ತೀನಿ ಅಂದ್ರೂ ಅಕ್ಕಿ ಕೊಡಲ್ಲ ಅನ್ನುವಂತಹ ಧೋರಣೆ ಇದೆಯಲ್ಲ, ಈ ಧೋರಣೆ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರ ನಡುವಿನ ಸಂಘರ್ಷ ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಇನ್ನಷ್ಟು ಡ್ಯಾಮೇಜ್ ಮಾಡುತ್ತೆ. ರಾಜ್ಯದಾಗಿದ್ದಾಯ್ತು, ಒಬ್ಬೊಬ್ಬ ಎಂಪಿನೂ ಕೂಡ ಮೋದಿಯವರಿಗೆ ಮುಖ್ಯ. ಆದರೆ ಈಗ ಅಕ್ಕಿ ಕೊಡಲ್ಲ ಅನ್ನೋದು ಒಂದಿಂದಲೂ ಉಲ್ಟಾ ಕೊಡದಿರೋದು, ಇದು ಕ್ಷುಲ್ಲಕ ರಾಜಕಾರಣನ ಅಥವಾ ಪಾಲಿಸಿ ಮ್ಯಾಟರ್ ಅಥವಾ ನಿಮಗೆ ಆಗಲ್ಲ ಅನ್ನೋದಿತ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ತರ್ತಾ ಇದೆ ಅನ್ನೋದು ಹೊಟ್ಟೆ ಉರಿ ಇತ್ತು ಅಂದ್ರೆ ನಿಮ್ ಸರ್ಕಾರದಲ್ಲಿ ಇರ್ಬೇಕು, ನೀವೇ ತರಲಿಲ್ಲ. ಈ ಬೇಸಿಕ್ ಇಶ್ಯೂ ಮುಖ್ಯವಾಗಿ ಉದ್ಭವ ಆಗಿದೆ. ಪ್ರೈಮ್ ಮಿನಿಸ್ಟರ್ ಇಂಟರ್ವ್ಯೂ ಆಗುವಂತಹ ಪರಿಸ್ಥಿತಿ ಬಂದಿದೆ. ಈ ಪ್ರಶ್ನೆಯನ್ನು ನಾನು ಹೇಳ್ತಿದ್ದೀನಿ, 1 ತಿಂಗಳ ಅವಧಿನಲ್ಲಿ 25-30 ಸಲ ಬಂದಂತಹ ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ತಲೆಯ ಕೆಡಿಸ್ಕೊತಾ ಇಲ್ಲ. 50-60 ಕಡೆ ರ್ಯಾಲಿ ಮಾಡಿದಂತಹ ಅಮಿತ್ ಶಾ ಈ ಬಗ್ಗೆ ತಲೆಯ ಕೆಡಿಸ್ತಾ ಇಲ್ಲ. ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕಕ್ಕೆ ಬಂದಾಗ ಬಿಜೆಪಿ ಪರಾಭವವಾದರೆ ಕೇಂದ್ರದಿಂದ ಬರ್ತಕ್ಕಂಥ ರಾಜ್ಯದ ಯೋಜನೆಗಳು ನಿಂತು ಹೋಗ್ತವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾದ್ರೆ ಇದು ಮೊದಲನೇ ಭಾಗನ. ಜೊತೆಗೆ ಕರ್ನಾಟಕದ ಪಾಲನ್ನ ಕೊಡ್ತಿದ್ದೀರಲ್ಲ, ಟ್ಯಾಕ್ಸು ಎಷ್ಟು ತಗೋತಿದ್ದೀರಿ ಮತ್ತು ಎಷ್ಟು ವಾಪಸ್ ಕರ್ನಾಟಕಕ್ಕೆ ಕೊಡ್ತೀರಿ ಅನ್ನೋ ಮುಖ್ಯ ಪ್ರಶ್ನೆ ಎದುರಾಗಿದೆ. ಆದ್ದರಿಂದ ಈ ಅಕ್ಕಿ ಪ್ರಕರಣ, ಅಕ್ಕಿಯನ್ನು ಕೊಡಲಿಕ್ಕೆ ನಿರಾಕರಿಸಿರುವ ಪ್ರಕರಣ ಡೆಫಿನೆಟ್ಲಿ ಕೇಂದ್ರ ಮತ್ತು ಒಕ್ಕೂಟ ವ್ಯವಸ್ಥೆ ನಡುವಿನ ಸಂಘರ್ಷಕ್ಕೆ ಕಾರಣ ಆಗೇ ಆಗುತ್ತೆ. ಆಯ್ತಪ್ಪ, ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನು, ನೀವು ಚುನಾವಣೆ ಟೈಮಲ್ಲಿ ನೀವು ಅನೌನ್ಸ್ ಮಾಡಿಬಿಡ್ತೀರ ಪ್ರಣಾಳಿಕೆನಲ್ಲಿ, ನೀವು ಮಾಡ್ಕೊಳ್ಳಿ, ನೀವು ನಮಗೆ ಕೇಳಿದ್ರ ಅನ್ನೋದೊಂದು ವಾದ. ಹೌದು ಹೌದು, ಚೀಫ್ ಪಬ್ಲಿಸಿಟಿಗೆ ಅನೌನ್ಸ್ ಮಾಡ್ತಾರೆ, ಆಮೇಲೆ ಸೆಂಟ್ರಲ್ಗೆ ಅಕ್ಕಿ ಕೇಳಿ ನಾವು ಎಲ್ಲಿಂದ ಅಕ್ಕಿ ಕೊಡಲಿ ಅನ್ನೋ ಪ್ರಶ್ನೆ ಇರುತ್ತೆ. ಅಫ್ಕೋರ್ಸ್ ಸ್ಟೇಟ್ ಅಂಡ್ ಪುಕ್ಸಟ್ ಏನು ಕೇಳ್ತಿಲ್ಲ, 3,400 ರೂಪಾಯಿ ಕ್ವಿಂಟಲ್ ತರ ಏನು ಕೇಳ್ತಿದ್ದಾರೆ, ಅದು ಕೂಡ ಕೊಡಕ್ಕೆ ಆಗಲ್ಲ. ಆಯ್ತು, ಇಂಥ ಅಕ್ಕಿಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಪಾಲಿಸಿ ಡಿಸಿಷನ್ಸ್ ಅನ್ನ ನೀವು ತಗೊಂಡ್ರಿ, ಕೇಂದ್ರ ಸರ್ಕಾರ ತಗೊಂಡಿದೆ ಅಂತ ತಿಳ್ಕೊಳ್ಳಲ್ಲ. ಹೀಗೆ ತಗೋಬೇಕಾದ್ರೆ ರಾಜ್ಯದಲ್ಲಿ ಮೀಟಿಂಗ್ ಕರಿಬೇಕಲ್ವಾ, ಅಟ್ಲೀಸ್ಟ್ ಕರ್ನಾಟಕದ ಅಟ್ಲೀಸ್ಟ್ ಬೇರೆ ಬೇರೆ ರಾಜ್ಯಗಳ ಫುಡ್ ಮಿನಿಸ್ಟರ್ ಮೀಟಿಂಗ್ ಕರಿಬೇಕಲ್ವಾ, ಚೀಫ್ ಮಿನಿಸ್ಟರ್ ಮೀಟಿಂಗ್ ಕರಿಬೇಕಲ್ವಾ. ಮೀಟಿಂಗ್ ಕರೆದು ಇಂಥದ್ದೊಂದು ಡಿಸಿಷನ್ಸ್ ನ ತಗೋತಿದ್ದೀವಿ, ನೀವೇನು ಮಾಡಬೇಕು ಅಂತ ಕೇಳ್ತಾರಲ್ವಾ, ಕೇಳ್ಬೇಕಲ್ವಾ. ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡೋ ಫುಡ್ಡು ಕೂಡ ಕರ್ನಾಟಕದಿಂದ ತಕ್ಕ ಮಟ್ಟಿಗೆ ಹೋಗುತ್ತೆ, ಅವ್ರ ಹತ್ರ ಇರೋ ಅಕ್ಕಿ ಕೂಡ ಕರ್ನಾಟಕದಲ್ಲಿ ಪಾಲಿರುತ್ತೆ. ಆದ್ರಿಂದ ಈ ಪಬ್ಲಿಕ್ ಪ್ರೊಕ್ಯೂರ್ಮೆಂಟು ಸಾರ್ವತ್ರಿಕವಾಗಿ ಮುಕ್ತ ಮಾರುಕಟ್ಟೆನಲ್ಲಿ ಕರ್ನಾಟಕ ಸರ್ಕಾರ ಅಕ್ಕಿ ಖರೀದಿ ಮಾಡುವಂತಹ ಪರಿಸ್ಥಿತಿ ಅನಿವಾರ್ಯ ಆಗಿದೆ. ಕಾಂಗ್ರೆಸ್ ಪಕ್ಷ ಈಗ ದೊಡ್ಡ ಪ್ರತಿಭಟನೆಗೆ, ಬಿಜೆಪಿ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದೆ. ಇಂಥದ್ದೊಂದು ಮೊಂಡುತನವನ್ನ, ಇಂಥದ್ದೊಂದು ಕ್ಷುಲ್ಲಕ ರಾಜಕಾರಣ ಮಾಡುವ ನೀವು ಕರ್ನಾಟಕದಿಂದ ಎಷ್ಟು ತೆರಿಗೆ ಹೋಗ್ತಿದೆ, ಕರ್ನಾಟಕಕ್ಕೆ ಬರಬೇಕಾದಂತಹ ಸರಿಯಾದ ತೆರಿಗೆ ಪಾಲನ್ನ ನೀವು ಕೊಡಲೇಬೇಕಾಗುತ್ತೆ ಅನ್ನೋ ಒಂದು ಕಠಿಣ ನಿಲುವನ್ನ ಕೈಗೊಳ್ಳುವಂತಹ ಪರಿಸ್ಥಿತಿ ಖಂಡಿತ ಎದುರಾಗಿದೆ. ಜೊತೆಗೆ ನಮ್ಮ ಎಂಪಿಗಳು ದಂಡಿಯಾಗಿ 26-27 ಜನ ಗೆದ್ದೋದಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆ ಎದುರಾಗಿದೆ. ಅವ್ರು ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಎದುರಾಗಿದೆ. ಅವರೆಲ್ಲ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಅವ್ರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಕೇಂದ್ರ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಜೋಶಿಯವರು, ಪ್ರಹ್ಲಾದ್ ಜೋಶಿಯವರು ಎಲೆಕ್ಷನ್ ಆದ್ಮೇಲೆ ಸೌಂಡ್ ಇಲ್ವಲ್ಲ, ಅವರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಈ ಪ್ರಶ್ನೆಗಳ ಉತ್ತರ ಸಿಗುತ್ತೋ
ಅಥವಾ ಮುಕ್ತ ಮಾರುಕಟ್ಟೆಯಿಂದ ಕರ್ನಾಟಕ ಅಕ್ಕಿ ಪರ್ಚೇಸ್ ಮಾಡುವಂತಹ ಸ್ಥಿತಿ ಉಂಟಾಗುತ್ತೆ, ಕಾದು ನೋಡಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.